ಹಾಯ್ ಫ್ರೆಂಡ್ಸ್, ವಡೆ ಮಾಡೋಣ ಬನ್ನಿ. ಇವತ್ತು ಲವಂಗ, ಚಕ್ಕೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಇದು ಕಡಲೆಬೇಳೆ, ಸಬ್ಬಸಿಗೆ ಸೊಪ್ಪು. ನೋಡಿ ಇವಾಗ ಬನ್ನಿ, ರುಬ್ಬನ. ಕಡಲೆಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಅಂದರೆ 200 ಗ್ರಾಮ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಶುಂಠಿ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ ಮತ್ತು ಚಕ್ಕೆ, ಲವಂಗ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕಬೇಡಿ, ಅದು ಕಲಸೋಕ್ಕೆ ಮಡಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಆಗುತ್ತೆ, ಕಲಸೋಣ. ಇವಾಗ ಇಟ್ಟು ರೆಡಿಯಾಗಿದೆ. ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ, ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಕಲಸಿ 15 ನಿಮಿಷ ಮಡಿಗೆ ಅದನ್ನು ಸ್ಟೌವ್ ಮೇಲೆ ಒಂದು ಕಡೆ ಇಕ್ಬಿಟ್ಟು ಕರಿಯಲು ಎಣ್ಣೆ ಹಾಕಿ ನೋಡಿ ಈ ಥರ ವಡೆ ತಟ್ಕೊಳ್ಳಿ. ನೋಡಿ ತಟ್ತಾಯಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಬನ್ನಿ. ಇವಾಗ ಒಂದೊಂದಾಗಿ ವಡೆ ಬಿಡೋಣ, ಒಂದೊಂದಾಗಿ ಬಿಡಿ. ಒಂದು 3 ಅಥವಾ 4 ಬಿಡೋಣ. ಜಾಸ್ತಿ ಬಿಟ್ಟರೆ ಒಂಥರ ಅಂಟ್ಕೊಳ್ಳೋದಿಲ್ಲ, ಆದರೂ ಒಟ್ಟಿಗೆ ಬಂದುಬಿಡುತ್ತೆ ಅಂಟ್ಕೊಂಡು. 4 ಅಥವಾ 5 ಆ ಥರ ಬಿಡಿ, ಬಿಡಿಯಾಗಿ ಬರುತ್ತೆ ಕಡಲೆಬೇಳೆ ವಡೆ. ನೋಡಿ ಬಿಸಿ ಬಿಸಿ ಕಡಲೆಬೇಳೆ ವಡೆ ಆಯಿತು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.